ಹಿಂದೂಗಳ ಕಗ್ಗೊಲೆ ಮತ್ತು ಮಹಿಳೆಯರ ಮತ್ತು ಮಕ್ಕಳ ಅತ್ಯಾಚಾರ ಮತ್ತು ಹತ್ಯೆಯನ್ನು ಅಲ್ಲದೆ ಇಡೀ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನು ಸಂಪೂರ್ಣವನ್ನು ಧ್ವಂಸ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಅದು ನಮ್ಮ ಬಾಂಗ್ಲಾದೇಶ ನಮ್ಮ ಇರತಕ್ಕಂಥ ಒಂದು ಭಾಗ, ಅದರಗೋಸ್ಕರವಾಗಿ ನಮ್ಮ ಹಿರಿಯರಾದ ಕವಿಗಳು ಒಂದು ಒಳ್ಳೆಯ ಒಂದು ಹಾಡವನ್ನು ಹಾಡಿದರು. ಆ ಹಾಡ ಯಾವುದು ಅಂತಂದರೆ ಇದು ಓ ತಾಯಿಯನ್ನು ರವೀಂದ್ರ ಠಾಕೂರ್ನಾಥರು ಓ ತಾಯಿಯನ್ನು ಸೋನಾರ್ ಗೀತೆ ಅಂತ ಅವರು ಚೆನ್ನಾಗಿ ಹೇಳಿದರು. ಅಂಥ ಹಾಡಿದಂಥ ದೇಶ ಅದಕ್ಕೆ ನಡೆಸಿಕೊಂಡು ಹೋಗುವಂಥ ಹಾಕಿಕೊಟ್ಟವನ್ನು ಮಾರ್ಗವನ್ನು ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಅಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಕೆಲವು ಜಿಹಾದಿ ಇಸ್ಲಾಮಿಕ್ ಮತ್ತು ಜಿಹಾದಿಯ ಪ್ರವೃತ್ತಿ ಹೊಂದಂಥ ಆತಂಕವಾದಿಗಳ ಒಂದು ಗ್ರೂಪ ನಮ್ಮ ಕೇವಲ ಹಿಂದೂಗಳ ಮೇಲೆ ಒಂದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂಥ ಪ್ರಸಂಗ ನೇರವಾಗಿ ನಡೀತಾ ಇದೆ. ಸ್ವತಂತ್ರ ನಮ್ಮ ಸ್ವತಂತ್ರದ ಸಮಯಕ್ಕಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳ 38% ಇತ್ತು, ಈಗ ಕೇವಲ 10% ಸಹಿತ ಇಲ್ಲ. ಅಲ್ಲಿ ಅಷ್ಟೊಂದು ಜನರನ್ನು ಹತ್ಯೆ ಮಾಡುವುದು ಅಷ್ಟೇ ಅಲ್ಲ, ಒಂದು ವಿಚಿತ್ರವಾದ ಕ್ರೂರ ನೀತಿಯಲ್ಲಿ ಇವತ್ತು ಆ ಹಿಂದೂ ಸಮಾಜದ ಮೇಲೆ ಅತ್ಯಾಚಾರವನ್ನು ನಡೀತಾ ಇದೆ. ಆ ಅತ್ಯಾಚಾರವನ್ನು ನೋಡಿದರೆ ಯಾರೂ ಸಹಿಸುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಡೀ ನಮ್ಮ ಭಾರತ ದೇಶ ಸರ್ಕಾರವಾಗಿರ್ಬೋದು, ವಿಶ್ವದ ಜನತೆ ಕೆಲವೊಂದು ದೇಶಗಳು ಸಹಿತ ಕಣ್ಣು ಮುಚ್ಚ ಮೂಕಪೇಕ್ಷವಾಗಿ ಕಾಣ್ತಾ ಇರುವುದು ದೂರದೃಷ್ಟಕರ ಸಂಗತಿ. ಇವತ್ತು ಅದೇ ಪರಿಸ್ಥಿತಿ ಭಾರತದಲ್ಲಿ ಆದರೆ ಇಡೀ ಜಗತ್ತನ್ನೇ ಒಂದು ಅಲ್ಲೋಲ ಕಲ್ಲೋಲ ಅಂತಕ್ಕಂಥ TV ಮಾಧ್ಯಮದಲ್ಲಿ ಒಂದು ಪ್ರಚಾರವಾಗ್ತಾ ಇತ್ತು. ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ಥರ ಇದ್ದಾರೆ ಅಂತಕ್ಕಂಥ ಹೇಳಿದರು. ಇವತ್ತು ನಾವು ಸಾಯ್ತೀವೋ ನಾಳೆ ಸಾಯ್ತೀವೋ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ಬದುಕ್ತಾ ಇದ್ದಾರೆ. ಭಾರತ ಸರ್ಕಾರ ಪೂರ್ಣ ಒಂದು ನಿಷ್ಕ್ರಿಯಾಗಿ ಕುಳಿತಿದೆ ಅಂತಂದು ಗೊತ್ತಾಗ್ತಾ ಇಲ್ಲ. ಯಾವ ಥರವಾಗಿ ಕೆಲಸವನ್ನು ಆ ಜನರಿಗೆ ಬದುಕಿಸುತ್ತಾರೆ ಅಂತಕ್ಕಂಥದ್ದು ಅನ್ನೋ ವ್ಯವಸ್ಥೆಯನ್ನು ಮಾಡ್ತಾರೋ ಅನ್ನುವುದೊಂದು ಒಂದು ಭರೋಸವೂ ಇಲ್ಲ, ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವೂ ಇಲ್ಲ ಅಂತ ಸ್ಥಿತಿಯಲ್ಲಿ ನಾವು ಈಗ ಕಾಣ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಮಾಧ್ಯಮಗೋಷ್ಠಿಯ ಉದ್ದೇಶ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125 ಅಡಿಯ ಪ್ರತಿಮೆಯನ್ನು ಕಲಬುರಗಿ ಕೆರೆಯ ದಡಿಯಲ್ಲಿ ಸರ್ಕಾರದ ವತಿಯಿಂದ ಸ್ಥಾಪಿಸುವ ಬಗ್ಗೆ, ಸರ್ಕಾರಕ್ಕೆ ಒತ್ತಾಯಿಸುವ ಬಗ್ಗೆ ಮನವಿ ಅಂತೇಳಿ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ಸರ್, ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಮೀರದ ಆ ಒಂದು ಎಲ್ಲ ಇಷ್ಟೊಂದು ಜನಸಂಖ್ಯೆಗೆ ಒಂದೇ ಕಾರಿನಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಹಾನ್ ವ್ಯಕ್ತಿ ಆಗ್ಯಾರ. ಅದಕ್ಕಾಗಿ ಈ ಒಂದು ಮಹಾನ್ ವ್ಯಕ್ತಿಯ ಒಂದು ಜಯಂತಿ ನಾವು 14 ತಾರೀಕು ಮಾಡ್ತೀವಿ. ನಮ್ಮಲ್ಲಿ ದಲಿತ ಸಮಾಜ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿದೆ. ಇಲ್ಲಿ ನೋಡಿರಲ್ಲ, ತಾವು ನೋಡಿರ್ತೀರಿ, ಗಮನಿಸ್ತಿರ್ತೀರಿ, ಜಾಗ ಸಾಲ್ತಾ ಇಲ್ಲ ನಮಗೆ. ಜಯಂತಿ ಮಾಡೋ ಟೈಮ್ನಾಗ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಅದಕ್ಕೆ ಇನ್ನೊಂದೇನು ಉದ್ದೇಶ ಏನಂದರೆ ಸ್ವಲ್ಪ ಕೆರೆ ದಡದಲ್ಲಿ 1 ಎಕರೆ ಜಮೀನು ಸರ್ಕಾರಕ್ಕೆ ತೊಗೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆ ನೆರೆ ಒಂದು ರಾಜ್ಯಗಳಲ್ಲಿ ತೆಲಂಗಾಣ ಆಗಿರ್ಬೋದು ಮತ್ತು ಆಂಧ್ರದಲ್ಲಾಗಿರ್ಬೋದು 125 ಅಡಿಯ ಒಂದು ಭವ್ಯ ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಸಂವಿಧಾನದ ಕೃಪೆಯಿಂದ ನಾನು 2 ಸಲ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿಕೆ ಭಾಳ ಸಲ ಹೇಳಿತ್ತಿರತ್ರ. ಅದಕ್ಕಾಗಿ ಇಂಥ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ ಒದಗ್ಯದ. ಅದಕ್ಕೆ ಈ ಒಂದು ಕಲಬುರಗಿ ಮಹಾನಗರದಲ್ಲಿ ವಿಭಾಗೀಯ ಕೇಂದ್ರ ಆಗಿರ್ತಕ್ಕಂಥ ಒಂದು ಕಲಬುರಗಿಯಲ್ಲಿ 125 ಅಡಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಕೆರೆಯ ದಡದಲ್ಲಿ 1-2 ಎಕರೆ ಜಾಗ ತೊಂದು ಅದರಲ್ಲೇ ನಿರ್ಮಾಣ ಮಾಡಬೇಕು. ಅದರಂತೆ ಈ ಒಂದು ಗುಲ್ಬರ್ಗ ತಾಲೂಕಿನಲ್ಲಿ ಅಲ್ಲಿ ತಿಳ್ಕೊರಿ ಎಲ್ಲರೇ, ಗುಲ್ಬರ್ಗ ನಗರದಲ್ಲಿ ಸಿಟಿ ಸಮೀಪ 100 ಎಕರೆ ತೊಗೊಂಡು ಅಂಬೇಡ್ಕರ್ ಪಾರ್ಕ್ ಮಾಡಿ ಅಲ್ಲಾದರೂ 125 ಎಕರೆ ಗುಡ್ಡದಾಗ ಸರ್, ಎಲ್ಲರೇ ಸರ್ಕಾರ ಬಸ್ ಮಾಡಿದ್ರೆ ಎಲ್ಲರೂ ಸಿಗೋದ್ರ ಸರ್? ಸರ್, ಇದಕ್ಕಿಂತ ಒಂದು 120 ದೊಡ್ಡದು ಮಾಡ್ಬೋದ್ರ ಸರ್? ಹಾಂ ಸರ್, ದೊಡ್ಡ ಪ್ರತಿನಿಧಿ ಆಂಧ್ರ ಬೇರೆ ಕಡೆ ಎಲ್ಲ ಕೂಡ ಸರ್ ಸರ್ ಆತ ಮಾಡೋದಲ್ಲ ಸರ್. ಸರ್ ಈಗ ನಾ ಎಷ್ಟು ಮಾಡ್ಬೋದಲ್ಲ ಸರ್, ಅಲ್ಲಿ ಜಾಗ ಸಾಲ್ತಾ ಇದೆ ಸರ್. ಈಗ 14 ಏಪ್ರಿಲ್ ಬಂತಂದ್ರೆ ಅದು ಏನೇ ಆಚರಣೆ ನಮ್ಮ ಜನಕ್ಕೆ ಒಂದು ದೊಡ್ಡದೊಂದು ಪಾರ್ಕ್ ಮಾಡಿ ಭಾಳ ಚಿಕ್ಕದಾಗಿದೆ ಸರ್ ಅದು ಜಾಗ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ ಸರ್.